ಸಾಕಾರನೂ ಹೌದು, ನಿರಾಕಾರನೂ ಹೌದು. ಶಿವನು ಗೃಹಸ್ಥನೂ ಹೌದು, ಬ್ರಹ್ಮಚಾರಿಯೂ ಹೌದು. ಶಿವನು ಪುರಾಣಗಳಲ್ಲಿ ಪ್ರತಿಪಾದಿಸಲ್ಪಟ್ಟ ಒಬ್ಬ ಸವಿಶೇಷ ಸಗುಣ ದೇವರೂ ಹೌದು. ವೇದಾಂತ ಪ್ರತಿಪಾದ್ಯನಾದ ನಿರ್ವಿಶೇಷ ನಿರ್ಗುಣ ಪರಬ್ರಹ್ಮವೂ ಹೌದು. ಭಕ್ತರಿಂದ ಆರಾಧಿಸಲ್ಪಡುವ ಉಪಾಸ್ಯ ದೇವತೆಯೂ ಹೌದು. ವಿರಕ್ಷರಾದ ಯತಿಪುಂಗವರಾದ ಮುಮುಕ್ಷುಗಳಿಂದ ತಮ್ಮ ಆತ್ಮನೆಂದೇ ತಿಳಿಯಲ್ಪಡುವ ಪರಬ್ರಹ್ಮವೆಂಬ ಜ್ಞೇಯವೂ ಹೌದು. ಇದೀಗ ವೇದಾಂತಗಳಲ್ಲಿ ಪ್ರತಿಪಾದಿತನಾದ ಶಿವನ ಸ್ವರೂಪವನ್ನು ನೋಡೋಣ. ಅಥರ್ವವೇದದ ಮಾಂಡೂಕ್ಯೋಪನಿಷತ್ತು ಅವಸ್ಥಾತ್ರಯದ ವಿಮರ್ಶೆಯ ಮೂಲಕ ನಿರ್ವಿಶೇಷನಾದ ಪ್ರತ್ಯಗಾತ್ಮನ ಸ್ವರೂಪವನ್ನು ತಿಳಿಸಿರುತ್ತದೆ. ಒಬ್ಬನೇ ಪರಿಪೂರ್ಣ ಆತ್ಮನನ್ನು ವೈಶ್ವಾನರ, ತೈಜಸ ಮತ್ತು ಪ್ರಾಜ್ಞರೆಂದು ತಿಳಿಸಿ, ಈ ಮೂರನ್ನು ಮೀರಿರುವ ತುರಿಯ ಸ್ವರೂಪವನ್ನು ಈ ಮಾಂಡೂಕ್ಯೋಪನಿಷತ್ತಿನಲ್ಲಿ ಸುಂದರವಾಗಿ ತಿಳಿಸಿದೆ. ತುರಿಯ ಆತ್ಮನೆಂದರೆ ಪರಬ್ರಹ್ಮವೇ. ಪರಬ್ರಹ್ಮವು ನಿರ್ವಿಶೇಷವೂ ಪ್ರಪಂಚೋಪಶಮವೂ ಆಗಿರುತ್ತದೆ. ಇಲ್ಲಿ ಆತ್ಮನನ್ನು ಪ್ರಪಂಚೋಪಶಮ, ಶಾಂತ, ಶಿವ, ಅದ್ವೈತ ಎಂದು ವರ್ಣಿಸಿರುವುದನ್ನು ಗಮನವಿಟ್ಟು ನೋಡಬೇಕು. ಶಿವ ಭದ್ರ, ಶುಭ, ಕಲ್ಮಾಣ, ಮಂಗಳ, ಶ್ರೇಯಸ್, ಇವೆಲ್ಲವೂ ಪರ್ಯಾಯ ಪದಗಳು. ಈ ಉಪನಿಷತ್ತಿನಲ್ಲಿ ಪ್ರತಿಪಾದಿತನಾಗಿರುವ ಈ ಶಿವನು ಗಂಡಲ್ಲ, ಬ್ರಹ್ಮಚಾರಿಯಲ್ಲ, ಗೃಹಸ್ಥನೂ ಅಲ್ಲ, ಪಾರ್ವತೀಶನೂ ಅಲ್ಲ. ಮತ್ತೇನೆಂದರೆ ಅವಸ್ಥಾತ್ರಯರಹಿತವಾಗಿರುವ ಪ್ರಪಂಚೋಪಶಮವಾದ, ಮಂಗಳಕರವಾದ, ಅದ್ವಿತೀಯವಾದ ಪರಬ್ರಹ್ಮತತ್ವ ಆದ ಶಿವನು. ಇದಕ್ಕೆ ತುರಿಯ ಎಂದು ಹೆಸರು. ಇದೇ ಪರಬ್ರಹ್ಮತತ್ವ, ಇದೇ ಮೋಕ್ಷಸ್ವರೂಪವೂ ಹೌದು. ಈ ಶಿವನನ್ನು ವಸ್ತುತಂತ್ರ ವಿಚಾರ ಮಾರ್ಗದಿಂದ ತಿಳಿದುಕೊಳ್ಳಬೇಕು. ಅದ್ವಿತೀಯನಾದ ಈ ಮಂಗಳ ಶಿವನೇ ತಾನೆಂದು ತಿಳಿಯಬೇಕು. ಸಕಲ ಚರಾಚರ ಪ್ರಾಣಿಗಳಿಗೂ ಈ ಶಿವನೇ ಆತ್ಮನೂ ಸ್ವರೂಪನೂ ಪ್ರತ್ಯಗಾತ್ಮನೂ ಆಗಿರುತ್ತಾನೆ. ಇವನು ಪರಿಪೂರ್ಣ ಬ್ರಹ್ಮಸ್ವರೂಪನು.